ಅದು ನೀವು ಕೇಳೋದು ಏನೂ ಇಲ್ಲ, ನನಗೆ ಏನು ಅಂತಲೇ ಗೊತ್ತಿಲ್ವಲ್ಲ, ವಿಷಯ ಏನು ಅಂತ ಗೊತ್ತಿದ್ರೆ ಹೇಳ್ಬೋದು ಏನು ವಿಷಯ ಅಂತ. ಏನೂ ಗೊತ್ತಿಲ್ಲ, ನನ್ನ ಡಿಪಾರ್ಟ್ಮೆಂಟ್ ಎಲ್ಲ ಹುಡುಕ್ತಾ ಇದ್ರು, ಫ್ಯಾಮಿಲಿ ನನ್ನ ಮಕ್ಕಳು ಮಗನನ್ನು ಕರ್ಕೊಂಬಂದಿದ್ರಂತೆ, ಫ್ಯಾಮಿಲಿನೆಲ್ಲ ತೊಂದರೆ ಕೊಟ್ಟವ್ರೆ, ಜೊತೆಲಿರೋ ಫ್ರೆಂಡ್ಸು ಅವರು ಇವ್ರಿಗೆಲ್ಲ ತೊಂದರೆ ಕೊಡ್ತಾವ್ರೆ. ಸರ್, ನನ್ನ ಇಷ್ಟೆಲ್ಲ ಹುಡುಕ್ತಾರಂತ ನಮ್ಮ ಲಾಯರ್ ಸಾಹೇಬ್ರ ಹತ್ರ ಬಂದು ಕರೆಸ್ರಿ ಅಂತ ಹೇಳಿದ್ರಂತೆ, ಅದಕ್ಕೆ ಬಂದಿದ್ದೀನಿ ನಾನು ಸಾಹೇಬ್ರ ಜೊತೆ. ಯಾವುದು ವಾರಂಟ್ ಏನೂ ಇಲ್ಲ, ನಂದು ಯಾವುದೇ ಒಂದು ಇದು ಇಲ್ಲ. ಇವರೇ ಹೇಳಿದ್ರು ಫಸ್ಟು ನಾನು ರಿಲೀಸ್ ಆಗಿ ಒಂದೂವರೆ ವರ್ಷ ಆಗಿರ್ಬೋದು, ಬರ್ತಾಯಿದೆ, ಇದೇ ಎ ಸಿ ಪಿ ಸಾಹೇಬ್ರ ಹತ್ರನೂ ಬಂದಿದ್ದೆ. ಆವಾಗ ಮೇಡಮ್ ಹೇಳಿದ್ದಾರೆ, ಬೇಡ ನೀನು ಕೋರ್ಟ್ ಘಟನೆ ನಾವು ವಾರಂಟ್ ಆಗಬೇಡ, ಸೌತಲ್ಲಿ ಕಾಲಿಗೆ ಪಡ ಅಂತ ಹೇಳಿದರು. ಅದಕ್ಕೆ ನಾನು ಇಷ್ಟು ದಿವಸ ಇದು ಏನು ಅಂತ ಗೊತ್ತಿಲ್ಲ, ಪ್ರೆಜರ್ ಇಲ್ಲ ಅಂದರೆ ಯಾಕೆ ಡಿಪಾರ್ಟ್ಮೆಂಟ್ ಅವ್ರು ಹಂಗೆ ಹುಡ್ಕಲ್ಲ, ನಾನು ಡಿಪಾರ್ಟ್ಮೆಂಟ್ ಕೆಟ್ಟವ್ರು ಏನು ಕೊಡ್ತಾವ್ರೆ ಅಂತ ರೀಸನೇ ಗೊತ್ತಿಲ್ವಲ್ಲ. ನಮ್ಮ ಸಾಹೇಬ್ರು ಹೇಳಿದ್ರು ಬಂದ ಲಾಯರ್ ಸಾಹೇಬ್ರು, ನಮಗೂ ಅವಕ್ಕೆಲ್ಲ ಯಾವುದು ಸಂಬಂಧನೇ, ಅವೆಲ್ಲ ಯಾವುದು ಇದೆ. ಡೇಟ್ ಬರಬೇಕು ಅಂತಾರೆ ಬರ್ತೀವಿ, ನಾವು ಹೋಗ್ತೀವಿ. ಏನಿದೆ ಅದಕ್ಕೆ ಸಾಹೇಬ್ರನ್ನ ಕೇಳಿ, ಯಾವ್ದಾರು ವಾರಂಟ್ ಇದೆಯಾ, ಏನಾರ ಇದೆಯಾ, ಇಲ್ಲ ನಾನು ಏನೋ ಥ್ರೆಟ್ ಕಾಲ್ ಮಾಡಿದ್ದೀನಾ, ಏನಾರ ಒಂದು ಯಾರಿಗಾರ ಏನೋ ತೊಂದರೆ ಕೊಟ್ಟಿದ್ದೀನಾ. ನನ್ನ ಪಾಡಿಗೆ ಎಂತಿ ಮಕ್ಕಳು ಶೂಟ್ ಔಟ್ ಆಯಿತು, ಎಂತಿ ಮಕ್ಕಳು ಇದ್ದ ಆರಾಮಾಗಿದ್ದೀನಿ, ಒಂದು ವಾರಂಟ್ ಇಲ್ಲ, ಕೋರ್ಟ್ಗೆ ಹೋಗ್ತಾ ಇದೆ ಬರ್ತಾರೆ. ಇದೇ ರಿಲೀಸ್ ಆಗಿ ಒಂದು 3 ತಿಂಗಳು ಮುಂಚೆ ಬಂದಿದ್ದೆ ನಾನು ಇಲ್ಲಿ, ಬಂದಾಗ 2 ತಿಂಗಳು ಮುಂಚೆ ಅವರೇ ಎ ಸಿ ಪಿ ಅವ್ರು ಹೇಳಿದ್ರು, ರವಿ ನೀನು ಥ್ರೆಟ್ ಇದೆ ಬರಬೇಡ, ಆರಾಮಾಗೆ ಕೋರ್ಟ್ ವಾರಂಟ್ ಮಾಡ್ಕೋಬೇಡ, ಸೋತಲ್ಲಿ ಖಾಲಿಗೆ ಪಡ ನನಗೆ ರಘುವಿಗೆ. ಅವರು ರಘುಗೂ ಅದೇ ಅಂದಿದ್ರು, ಮೇಡಮ್ ಕರೆಸ್ಬಿಟ್ಟು ಇದೇ ಎ ಸಿ ಪಿ ಸಾಹೇಬರು, ಆಮೇಲೆ ಹನುಮನಾರ ಇನ್ಸ್ಪೆಕ್ಟ್ರ್ ಅವರು, ಗುಡ್ಡಳ್ಳಿ ಇನ್ಸ್ಪೆಕ್ಟ್ರ್ ಅವರು ನಮಗೆ ಹೇಳಿದ್ದಾರೆ. ರಘುಗೂ ಅವ್ರಿಗೂ 7 ತಿಂಗಳು ಪ್ರೆಗ್ನೆಂಟು, ಅವನಿಗೂ ಆ ಥರನೇ ಹಿಂಸೆ ಆಗಿ ಅವನು ವಾರಂಟ್ ಮಾಡ್ಕೊಂಡು ಒಳಗೆ ಹೋಗಿದ್ರು. ಹುಡುಗರು ಎಲ್ಲರೂ ಟೇಷನ್ ಕರೆದವ್ರೆ, ಬನ್ಸಂಗ್ರಿ ಎಲ್ಲ ಹೋಗ್ತಾವ್ರೆ ಬರ್ತಾವ್ರೆ, ಎಲ್ಲೂ ಯಾವುದು ತೊಂದರೆ ಏನಿಲ್ಲ. ಏನಕ್ಕೆ ಮಾಡ್ತಾವ್ರೆ ಅಂತ ನಮ್ಗೆ ಗೊತ್ತಿಲ್ಲ, ರೀಸನ್ ಏನು ಅಂತಲೇ ಗೊತ್ತಿಲ್ಲ. ಸರ್, ಬಾಂಬೆ ರವಿಗೂ ನಮಗೆ, ಬಾಂಬೆ ರವಿಗೂ ನನಗೂ ಏನೂ ಇಲ್ವಲ್ಲ. ಅವನೇನೋ ಮಾತಾಡ್ತಾವನೆ, ಅವನ ಹೆಸರು ಮೈಲೇಜ್ಗೆ ಏನಾದ್ರು ಮಾತಾಡ್ತಾ ಇರ್ಬೋದು ಅಷ್ಟೇ, ಅವನಿಗೂ ನಮಗೂ ಏನಿಲ್ಲ. ನಾನು 10 ಕೋಟಿ ಅಲ್ಲ, ನಂದು ಇಡಿ ಲಾಸ್ಟ್ ಟೈಮು ಇಡಿ ಸೆಂಟ್ರಲಿಂದ ಇಡಿ ಇದು ಮಾಡಿದ್ರಲ್ಲ 25 ಲಕ್ಷ ರೂಪಾಯಿ ಅಷ್ಟೇ ತೋರಿಸಿರೋದು. ಸೆಂಟ್ರಲ್ ಇಡಿ ಇದನ್ನು ಮಾಡಿದೆ 25 ಲಕ್ಷ ರೂಪಾಯಿ, ಇಡಿ ಕೇಸ್ ಹಾಕಿರೋದೇ ಅಷ್ಟು. 10 ಕೋಟಿ ಇಲ್ಲಿಂದ ಹಾಕೋಣ. ವಿಚಾರಣೆ ಆಗೋಕ್ಕೂ ಸರೆಂಡ್ರು ಎರಡಕ್ಕೂ ಬಂದಿದ್ದೀನಿ, ನನಗೆ ಡಿಪಾರ್ಟ್ಮೆಂಟ್ ತಪ್ಪಿಸ್ಕೊಂಡು ಓಡಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಸಾಹೇಬರು ಹೇಳಿದ್ರು ಹೌದು ಇವಾಗ ಸರೆಂಡ್ರು ಇಲ್ಲ, ಡಿಪಾರ್ಟ್ಮೆಂಟೇ ನನಗೆ ಫ್ಯಾಮಿಲಿಗೆಲ್ಲ ತೊಂದರೆ ಕೊಡ್ತಾವ್ರೆ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ತೊಂದರೆ ಕೊಡ್ತಾವ್ರೆ. ನಾನು ಏನಾದ್ರು ಮಾಡಿದ್ರೆ ಪರವಾಗಿಲ್ಲ, ಏನು ಮಾಡಿಲ್ವಲ್ಲ, ಮಾಡಿದಿರೋದಕ್ಕೆ ಯಾಕೆ ಭಯ ಬಿಡಬೇಕು. ಸಾಹೇಬ್ರು ಹೇಳಿದ್ರು ನೀನು ಬಾ ರವಿ ಅಂದರು, ಬಂದೆ ನಾನು ಅಷ್ಟೇ. ಹಾಂ, ಹೋಗ್ತೀನಿ.